ಮೂರು ಬಾರಿ ಪ್ರಧಾನಿಯಾಗಿ ದೇಶವನ್ನು ಮುನ್ನಡೆಸಿದ್ದ ಅಟಲ್ ಬಿಹಾರಿ ವಾಜಪೇಯಿ ಅವರ ಎರಡನೇ ಪುಣ್ಯತಿಥಿ ಇಂದು. ರಾಷ್ಟ್ರದ ರಾಜಕಾರಣದಲ್ಲಿ ವರ್ಚಸ್ವಿ ನಾಯಕರಾಗಿ ಅತ್ಯುತ್ತಮ ಸಂಸದೀಯ ಪಟುವಾಗಿದ್ದ ಅವರು 1996ರಲ್ಲಿ 13 ದಿನ ಹಾಗೂ 1998ರಿಂದ 1999ರವರೆಗೆ 13 ತಿಂಗಳು ಹಾಗೂ ಆನಂತರ 1999ರಿಂದ 2004ರ ಮೇ 22ರವರೆಗೆ 5 ವರ್ಷಗಳವರೆಗೆ ಪ್ರಧಾನಮಂತ್ರಿಯಾಗಿ ಕಾರ್ಯನಿರ್ವಹಿಸಿದ್ದರು. रार नहीं ठानूंगा, काल के कपाल पर लिखता मिटाता हूँ, गीत नया गाता हूँ, गीत नया गाता हूँ. जूझने साल 2018 में अजात शत्रु ಎಂದೇ ಹೆಸರಾಗಿದ್ದ ವಾಜಪೇಯಿ ರಾಜಕಾರಣಿ ಮಾತ್ರವಲ್ಲದೆ ಕವಿ ಹಾಗೂ ಬರಹಗಾರರೂ ಆಗಿದ್ದರು. ತಮ್ಮ ಅಪ್ರತಿಮ ವಿಚಾರಧಾರೆಗಳ ಮೂಲಕ ಭಾರತೀಯ ರಾಜನೀತಿಗೆ ಹೊಸ ಆಯಾಮ ನೀಡಿದ ಅವರು ಅತ್ಯುತ್ತಮ ವಾಗ್ಮಿಯಾಗಿದ್ದರು. ಸಂಸತ್ತಿನ ಒಳಗೆ ಮತ್ತು ಹೊರಗೆ ಅಪ್ರತಿಮ ರೀತಿಯಲ್ಲಿ ತಮ್ಮ ವಿಚಾರಗಳನ್ನು ಮಂಡಿಸುತ್ತಿದ್ದರು. ದೂರದೃಷ್ಟಿ ಹೊಂದಿದ್ದ ನಾಯಕರಾಗಿ ನಿರ್ಭೀತ ವ್ಯಕ್ತಿತ್ವವನ್ನು ಮೈಗೂಡಿಸಿಕೊಂಡಿದ್ದರು. वाजपेयी जी ने खुद की विचारधारा और कर्मठता से भारतीय राजनीति के शिखर को छुआ. चाहे प्रधानमंत्री रहे हों या नेता प्रतिपक्ष, बेशक देश की बात हो या क्रांतिकारियों की या फिर उनकी अपनी कविताओं की, उनकी दूरदृष्टि बातें और निर्भीक टिप्पणी स्मृतियों में ताजा है. राष्ट्रपति रामनाथ कोविंद आज इस मौके पर स्वर्गीय वाजपेयी के चित्र का अनावरण करेंगे.